ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ರಾಜ್ಯ ಮಟ್ಟದ ಸಭೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀರೂರಿನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ನಡೆಸಲಾಯಿತು. ಈ ಸಭೆಯಲ್ಲಿ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾದ ಸಂಘಟನಾ ಕಾರ್ಯದರ್ಶಿ ಸಾಲಕಟ್ಟಿ ಶ್ರೀನಿವಾಸ್ ಮಾತನಾಡಿ, ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾ ವತಿಯಿಂದ ರಾಜ್ಯದಲ್ಲಿರುವಂತೆ ಶ್ರೀ ವೈಷ್ಣವ ಬಾಂಧವರನ್ನು ಸಂಘಟಿಸಿ ಅವರಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ದೊರಕುವಂತೆ ಮಾಡುವುದು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲಾ ರೀತಿಯ ಸೌಲಭ್ಯಗಳು ಸಮಾಜಕ್ಕೆ ದೊರಕುವಂತೆ ಕೋರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಸಾಲ್ಕಟ್ಟೆ ಶ್ರೀನಿವಾಸ್ ಅಂತ, ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ರಾಜ್ಯ ಸಂಚಾಲಕರಾಗಿ ನಮ್ಮ ಶ್ರೀ ವೈಷ್ಣವ ಸಮುದಾಯದ ಶ್ರೇಯಾಭಿವೃದ್ಧಿಗೆ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮೇಲ್ಕೋಟೆ 41ನೇ ಪೀಠಾಧಿಪತಿಗಳಾದಂತಹ ಯದಿಗಿರಿ ಯತಿರಾಜ ನಾರಾಯಣ ಜಿಯರವರ ಸೂಚನೆಯ ಮೇರೆಗೆ, ಅವರ ಪರಿಕಲ್ಪನೆಯ ಮೇರೆಗೆ, ರಾಮಾನುಜಾಚಾರ್ಯರ ಅನುಯಾಯಿಗಳಾದಂತಹ ಶ್ರೀ ವೈಷ್ಣವ ಬಂಧುಗಳನ್ನು ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಬಂಧುಗಳನ್ನು ಒಂದು ಕಡೆ ಸೇರಿಸಬೇಕು ಅನ್ನೋ ಒಂದು ಮಹದಾಭಿಲಾಷೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಳ್ತಾ ಇದ್ದೀವಿ. ನಾವು ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾದ ವತಿಯಿಂದ ಪ್ರತಿ ಜಿಲ್ಲಾವಾರು ಸಭೆಗಳನ್ನು ಪ್ರತಿ ತಿಂಗಳ ಕೊನೆಯ ಭಾನುವಾರ ನಾವು ನಡೆಸ್ತಾ ಇದ್ದೀವಿ. ಇದರ ಉದ್ದೇಶ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀರೂರು ಗ್ರಾಮದಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಸಭೆಯನ್ನು ಕರೆದಿದ್ದೀವಿ. ಇದರ ಮೂಲ ಉದ್ದೇಶ ಇಡೀ ಶ್ರೀ ವೈಷ್ಣವ ಬಂಧುಗಳನ್ನು ಒಂದೆಡೆ ಸೇರಿಸಿ ನಮ್ಮ ಸರ್ಕಾರಗಳ ಗಮನವನ್ನು ಶ್ರೀ ವೈಷ್ಣವ ಸಮುದಾಯದತ್ತ ಸೆಳೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಆಯೋಜನೆ ಮಾಡ್ತಾ ಇದ್ದೇವೆ. ಇದಕ್ಕೆ ಸರ್ಕಾರದ ಕಣ್ಣು ತೆರೆಸಬೇಕು ಅಂತೇಳಿ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ಸಭೆಗಳನ್ನು ಮಾಡಿ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ನಾವು ಇಡೀ ಕರ್ನಾಟಕದಲ್ಲಿ 8-10 ಲಕ್ಷ ಜನಸಂಖ್ಯೆ ಇದ್ದೀವಿ. ಆದರೂ ಸಹ ಸರ್ಕಾರಗಳು ನಮ್ಮನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ನಮ್ಮ ಶ್ರೀ ವೈಷ್ಣವರನ್ನು ಗುರುತಿಸ್ತಾ ಇಲ್ಲ, ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ. ಆದ ಕಾರಣ ಸರ್ಕಾರಕ್ಕೆ ನಾವು ಈ ಮೂಲಕ ತಿಳಿಸೋದೇನಂತಂದರೆ, ನಮ್ಮ ಸಮುದಾಯವನ್ನು ಗುರುತಿಸಿ ನಮ್ಮ ಸಮುದಾಯದ ಮಕ್ಕಳಿಗೆ ಶ್ರೇಯಾಭಿವೃದ್ಧಿಗೆ ಒತ್ತಾಸೆ ನೀಡಿ ಅಂತೇಳಿ ನಾವು ಸರ್ಕಾರದ. ನಂತರ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾದ ರಾಜ್ಯಾಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರು ಮಾತನಾಡಿ, ಮೇಲುಕೋಟೆ ಯತಿರಾಜ ಮಠದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಅಯ್ಯರ್ ಸ್ವಾಮಿಗಳ ಮಾರ್ಗದರ್ಶನದಂತೆ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಸಭಾದ ಮೂಲಕ ಸಮಾಜದ ಒಳಿತಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅವರ ಮಾರ್ಗದರ್ಶನದಂತೆ ನಾವು ಶ್ರೀ ವೈಷ್ಣವ ಬಾಂಧವರಿಗೆ ಸರ್ಕಾರದಿಂದ ಸೌಲಭ್ಯಗಳು ದೊರಕುವಂತೆ ಮಾಡಲು ರಾಜ್ಯ ಮಟ್ಟದಲ್ಲಿ ಸುಮಾರು 10 ಲಕ್ಷ ಶ್ರೀ ವೈಷ್ಣವ ಬಾಂಧವರನ್ನು ಸಂಘಟಿಸಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಬೆಂಗಳೂರಿನಲ್ಲಿ ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ತಿಳಿಸಿದರು. ಅಥವಾ ಯಾರೇ ಉದಾರಿ ದಾನಿಗಳಿಂದಾಗಲಿ ಒತ್ತಾದಿಂದಾಗಲಿ ನಮಗೆ ಯಾವ ಅನುಕೂಲವೂ ಆಗ್ತದೆ. ಇಂದಿನ ದಿನಗಳಲ್ಲಿ ನೋಡಿದರೆ ದೇವಸ್ಥಾನಗಳಲ್ಲಿ ಅರ್ಚಕ ವೃತ್ತಿಯನ್ನು ಆಚರಿಸ್ತಿರ್ತಕ್ಕಂಥ ನಮ್ಮ ಜನಾಂಗಕ್ಕೆ ಆ ಕೊಡುಗೆ ಅಂತ ಏನಿತ್ತು ದೇವಸ್ಥಾನಕ್ಕೆ, ಅದರಲ್ಲೇ ಅವ್ರ ಜೀವನ ಎಲ್ಲ ನಡೀಬೇಕಾಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಟುಕ್ತಾ ಇಲ್ಲ, ಒಂದು ನೆಮ್ಮದಿಯಾದ ಜೀವನ ನಡೆಸುವಂಥ ಚೈತನ್ಯ ಇಲ್ಲ. ಹಾಗಾಗಿ ಇಂಥ ತೊಂದರೆ ತಾಪತ್ರಯ ಕಷ್ಟ ಕಾರ್ಪಣ್ಯಗಳನ್ನು ಇಟ್ಕೊಂಡು ಕೂಡ ಮಕ್ಕಳನ್ನು ಸರಿಯಾಗಿ ವಿದ್ಯಾವಂತನ ಮಾಡೋಕ್ಕಾಗದೆ ದೈನಂದಿನ ಜೀವನ ಅಂತೇಳಿ ಪ್ರತಿ ದಿವಸ ದೇವಸ್ಥಾನದಲ್ಲಿ ಬಂದು ಆ ಮಹಾವಿಷ್ಣುವಿನ ಪಾದಾರವಿಂದುಗಳಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಬರುವಂಥ ಭಕ್ತರ ಅವರ ಕುಂದು ಕೊರತೆಗಳನ್ನು ವಿಚಾರಿಸಿ ನಮ್ಮ ಮೂಲಕ ದೇವರಿಗೆ ಅರ್ಪಿಸಿ ದೇವರಿಂದ ವರ ಪಡೆದು ಭಕ್ತಾದಿಗಳಿಗೆ ನೀಡ್ತಾ ಇದ್ದೇವೆ. ಇದು ನಮ್ಮ ಕಾಯಕವೂ ಕೈಂಕರ್ಯವೂ ಕೂಡ ಇದೇ ಆಗಿದೆ. ಆದರೆ ನಮಗೆ ಏನೇನು ಸೌಲಭ್ಯಗಳಿಲ್ಲ, ನಮಗೆ ಸರ್ಕಾರದಿಂದ ಯಾವ ಅನುಕೂಲಗಳು ದೊರಕದೆ ಅನುದಾನಗಳು ದೊರಕದೆ ಮುಂದಿನ ಪೀಳಿಗೆ ನಮ್ಮ ಜನಾಂಗದ ಮುಂದಿನ ಮಕ್ಕಳು ವಿದ್ಯಾವಂತರಾಗೋದರಲ್ಲಿ ತುಂಬ ಅನುಮಾನವಿರುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಾದರೂ ಸರ್ಕಾರ ನಮ್ಮ ಜಾತಿಯನ್ನು ಗುರುತಿಸಿ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಸರ್ಕಾರದಲ್ಲೂ ಸರ್ಕಾರಿ ಅಧಿಕಾರಿಗಳಲ್ಲೂ ನಾನು ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೇನೆ.
ಈ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳಾದ ಸುಗಂಧರಾಜ್ ಕೆಎಸ್, ಸಂತೋಷ್ ಎಸ್, ಆರ್ ಗಿರೀಶ್, ಅರುಣ್, ಶಶಿಕಲಾ, ಕಡೂರು ತಾಲೂಕು ಗೌರವಾಧ್ಯಕ್ಷರಾದ ರಾಮಾನುಜಾಚಾರ್ಯ, ಇನ್ನಿತರ ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಉಮೇಶ್ ಬಾಣಾವರ, ಕನ್ನಡ ಟಿವಿ, ಕಡೂರು.